ಮನಸ್ಥಿತಿ ಅದೇ ಇದೆ ಅಂತ ಹೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಆರೋಷ ಆಗಿದೆ. ಈಗ ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಆ ಗೋಷ್ಠಿ ಮಾಡ್ಲಿಕ್ಕೆ ಇಲ್ಲಿ ಕರೆದಿಲ್ಲ. ನಾವು ಇವತ್ತು ನಿಮ್ ಮುಂದೆ ಹೇಳ್ಬೇಕಾಗಿರೋದು ಇಷ್ಟೇ. ನಾವು ನಿನ್ನೆ ನಿಮ್ ಮುಂದೆ ಒಂದು ಗೋಷ್ಠಿನ ಮಾಡಿ ಅರ್ಜಿ ಹಾಕ್ಬಿಟ್ಟು ಮಾತಾಡ್ಬೇಕಾಗಿತ್ತು, ಅದು ನಮ್ ಸೌಜನ್ಯ. ಹೋದ ಸಲ ಜ್ಯೋತಿ ಗಣೇಶ್ ಅವರು ಎಲೆಕ್ಷನ್ ಅಲ್ಲಿ ಅಲ್ಲಿ ನಾವು ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೇಸ್ ಹಾಕಿದ್ರು ಅಂತ ಹೇಳಿ ನಿನ್ನೆ ಅಲ್ಲಿ ಮಾತಾಡದೆ ಇಲ್ಲಿ ಬಂದು ಆಮೇಲೆ ಯೋಚನೆ ಮಾಡುದು ಪತ್ರಿಕರಿಗೆ ಮಾತಾಡದೆ ಹೋಗಿದ್ದು ಸರಿ ಆಗಲಿಲ್ಲ ಅಂತೇಳಿ ಆ ದೃಷ್ಟಿಯಲ್ಲಿ ಇವತ್ತು ನಿಮ್ಮನ್ನ ಕರೆದಿದ್ದೀವಿ. ನಿನ್ನೆ ಏನ್ ಹಾಕ್ಬೇಕಾಗಿತ್ತು ಅದಕ್ಕಷ್ಟೇ ಕಾರಣ. ಸೀದಾ ಹೋಗ್ಬಿಟ್ರು, ನಮ್ಮನ್ನ ಯಾರನ್ನು ಮಾತಾಡಲಿಲ್ಲ ಅಂತ ನೀವು ಭಾವನೆ ಇಟ್ಕೋಬಾರ್ದು. ನನ್ಗೆ ಹಿಂದಿನ ಚುನಾವಣೆಯಲ್ಲಿ ಸುರೇಶ್ ಗೌಡರು ಜ್ಯೋತಿ ಗಣೇಶ್ ಅವ್ರ ಮೇಲೆಲ್ಲ ಅಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಅನ್ನ ಮೀರಿದಿರಿ, ಅದು 100-2 ಒಳಗೆ ಬರ್ತಿತ್ತು ಅಲ್ಲಿ ಮಾಡಿದಿರಿ ಅಂತ ಅಂದಿದ್ದಕ್ಕೋಸ್ಕರ ಅಲ್ಲಿ ಮಾಡಬಾರದು ಅಂತೇಳಿ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. BJP ಇವತ್ತು ಚುನಾವಣೆಗೆ ಅಭ್ಯರ್ಥಿನ ಆಯ್ಕೆ ಮಾಡಿದೆ. ಯಾರ್ಯಾರು ಏನೇನ್ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಮತದಾರರ ಹತ್ರ ಮಾತಾಡ್ತೀವಿ, ಮತದಾರ ಹತ್ರ ಉತ್ತರ ಕೊಡ್ತೀವಿ. ಹಂಗಂದಿದ್ರಿ ಹಿಂಗಂದಿದ್ರಿ, 10 ವರ್ಷದಿಂದ ಸಿಗರೇಟ್ ಸೇರ್ತಿದ್ರಿ, 12 ವರ್ಷದಿಂದ ವಿಸ್ಕಿ ಕುಡಿತಿದ್ರಿ ಅದಕ್ಕೆಲ್ಲ ನಾವು ಈಗ ಉತ್ತರ ಹೇಳಿ ಎಲೆಕ್ಷನ್ ಮಾಡಕ್ಕೆ ಇಲ್ಲ. ನಮ್ಮ ಜಿಲ್ಲೆ ಮತದಾರರು 5,600 ಜನ ಏನಿದ್ದಾರೆ ಅವ್ರ ಹತ್ರ ಕೈ ಕಟ್ಕೊಂಡು ಹೋಗ್ತಾರೆ, ಓಟ್ ಕೇಳ್ತಾರೆ. ಪಂಚಾಯತ್ಗೆ ಮೆಂಬರಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಪುರುಷರು ಇದ್ದಾರೆ, ಅವರೆಲ್ಲರ ಮತ ತಗೊಂಡೆ ಇಲ್ಲೊಬ್ಬ ಪ್ರತಿನಿಧಿ ಆಗ್ಬೇಕಾಗಿದೆ. ಯಾರು ಏನೇನೆಲ್ಲ ಉಂಟಾಕೋದಕ್ಕೆಲ್ಲ ಪಾಪ ಈಗ ತಾನೇ ಚುನಾವಣೆಗೆ ಬಂದಿರೋರಿಗೆ ನಾವು ಈ ರೀತಿ ಮಾತಾಡೋದು ಸೌಜನ್ಯ ಅಂತೇಳಿ ನಮ್ಗೆ ಅನ್ಸಲ್ಲ. ರಾಷ್ಟ್ರಕ್ಕೆ ರಾಜ್ಯಕ್ಕೆ ನೀತಿ ನಿರೂಪಣೆ ಮಾಡುವಂತ ಸ್ಥಿತಿಲಿರೋರಲ್ಲ. ಈಗ ಶಾಸಕರಾಗಿ ಆಯ್ಕೆ ಆಗ್ಬೇಕಾಗಿರೋರು ಒಂದೊಂದು ಮಾತನ್ನು ಈ ಚುನಾವಣೆ ಟೈಮಲ್ಲಿ ನೆಚ್ಕೊಂಬ ಆಯ್ತಲ್ಲ, ಅದಾದ್ಮೇಲೆ ಅವ್ರನ್ನ ಅಲ್ಲಿ ಯಾಕೆ ಕೇಳಿಸಿರು ಜನ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ JDS ತಿರ್ಲಿಲ್ಲ ಅದು ಅಡಿಯೋ ಬಿಡ್ಬೇಕಾಗಿತ್ತು ಅಲ್ಲಿ, ಅದೇ ಪ್ರಶ್ನೆ ಆಗಿದ್ರೆ. ಈಗ ಬಂದಿರೋರು ಯಾಕೆ ಬಂದಿದ್ರು ಇಲ್ಲಿ JDS ಎಲ್ಲಿದ್ರು, ಏನ್ ಜನಸೇವೆ ಮಾಡಿ ಬಂದಿದಾರ, ಯಾವತ್ ಬಂದಿದ್ರು ಜನಸೇವೆಗೆ, ಯಾರು ಅಲ್ಲ ಅವ್ರ್ಯಾರ್ರಿ, ಅವ್ರ್ಯಾರು ನಿನ್ನೆ ಮನೆಯವ್ರಿಗೆ ಎಲ್ಲಿದ್ರು ಕೇಳಿ ಅವ್ರನ್ನ. ಸೀದಾ KIDB ಬಂದು ಎಲೆಕ್ಷನ್ ನಿಲ್ತಾರೆ ಅನ್ನೋರು ಹಿಂಗೆಲ್ಲ ಮಾತಾಡಕ್ ಹೋದ್ರೆ ನಾವು ಉತ್ತರ ಹೇಳ್ಬೇಕಾ? ಏನ್ ಕಾರಣ ನಿನ್ನೆ ಅವ್ರಿಗೆ ಬ್ಯೂರೋಕ್ರಾಟ್ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತೀವಿ, ಜನಗಳ ಬಗ್ಗೆ ಬಡವ್ರ ಬಗ್ಗೆ ಶ್ರೀಮಂತರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಏನ್ ಹಾಕಿದಾರೆ ಗವರ್ಮೆಂಟ್ ನೌಕರ ಆಗಿದ್ದವ್ರು. ಚರ್ಚೆ ನಾನು ಸ್ಪಷ್ಟವಾಗಿ ನಿಮಗೆ ಕೇಳ್ತಾ ನಾವು ನಿಮಗೆ ಕೇಳ್ತಿದೀವಿ, 6 ವರ್ಷ 7 ವರ್ಷದಿಂದ ಅವ್ರು ಆಡಿದಾರೋ ಆಡಿಲ್ವೋ ಆ ವಿಷಯಗಳನ್ನೆಲ್ಲ ತಗೊಂಡೇ ಇಲ್ಲಿ ಚರ್ಚೆ ಏನಾಗತ್ತೆ ನಮ್ಗೆ. ನಾವು ಪ್ರಶ್ನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಷ್ಟವೇ ಮಾಡಕ್ಕೆ, ನೀವು ಕೇಳಿದ್ ಕೇಳ್ತಾ ಇದೀವಿ. ಯಾರಪ್ಪ ಅವರು ಈಗ ಅಭ್ಯರ್ಥಿ ಆಗಿರೋರು, ಯಾರು ಸೇವೆ ಮಾಡಿದ್ರು ಮತ್ತೆ ಜೀರಿಗೆ, ಇಲ್ಲೇ ಇರ್ತಿರೋ ಇಲ್ವೋ, ಅಲ್ಲಿರ್ತಿರೋ ಇಲ್ಲಿರ್ತಿರೋ, ಆ ಮಾತಾಡಿದ್ರು ಈ ಮಾತಾಡಿದ್ರು ಅಂತಂದ್ರು. ಆ ಅಭ್ಯರ್ಥಿ ಬಗ್ಗೆ ಹೇಳ್ಬೇಕಲ್ಲ ಅವರು, ದೇವೇಗೌಡರು ಹೇಳ್ಬೇಕು, ಅವ್ರ ಪಾರ್ಟಿಯವ್ರು ಹೇಳ್ಬೇಕು ಏನೇನ್ ಕಾಣಿಕೆ ಇದೆ ಆ ಅಭ್ಯರ್ಥಿ ಈ ಜಿಲ್ಲೆಗೆ MLC ಆಗೋ ಒಂದು ಮೇಲ್ ಮನೆ ಸದಸ್ಯರಾಗತ್ತಂದ್ರು ನೆನ್ನೆ ಅವ್ರಿಗೆ ಹೇಳಿದ್ರು ಹೇಳ್ಬೇಕಲ್ಲ ಅವರು. ಈಗ್ಲೂ ಹೇಳ್ತಿದೀವಿ ಪೊಲಿಟಿಕಲ್ ಇಕ್ವೇಶನ್ಸ್ ಅಲ್ಲಿ ಶತ್ರುವಿನ ಶತ್ರು ನನ್ನ ಮಿತ್ರ ಅಂತ ಅನೇಕ ಚುನಾವಣೆಗಳು ನಾವೆಲ್ಲ ಗೆದ್ಕೊಂಡ್ ಬಂದಿದೀವಿ. ಚುನಾವಣೆಯಲ್ಲಿ ಈ ಸರಿ ಯಾರು, ಹೋದ ಸರಿ ಯಾರು, ಯಾರೆಲ್ಲ ಆಗ್ತಾರೆ, ಯಾಕೆ ಆಗ್ತಾರೆ ಈಕ್ವೇಶನ್ಸ್ ಬೇಕಾದಷ್ಟು ಇರುತ್ತೆ. ಹೋದ ಸರಿ ಯಾಕೆ ಹಾಕಿರು ಅಂತ ನಿಮಗೂ ಗೊತ್ತಿದೆ. ನಾವು ಅದನ್ನು ಕುಮಾರಸ್ವಾಮಿ ಅವರೇ ಟೀಕೆನೂ ಮಾಡಿದ್ದಾರೆ, ಯಾಕೆ ದೇವೇಗೌಡರು ಸೋತರು ಅಂತ ನಾವು ಹೇಳಕ್ ರಾಜಿ ಇಲ್ಲ. ನಮಗೆ ಹೌದಪ್ಪ ಚುನಾವಣೆ ಏನೇನು ಪ್ರಯೋಜನ ಬರುತ್ತೆ ಪಡ್ಕೋಬೇಕಾಗಿತ್ತು, ಪಡ್ಕೊಂಡಿದ್ದೀವಿ. ರಾಜಣ್ಣ ಸ್ನೇಹಿತರು, ರಾಜಣ್ಣ ಸಹಾಯ ಮಾಡಿರ್ಬೋದು, ನಾನೇನು ಇಲ್ಲ ಅನ್ನಲ್ಲ. ಹಂಗಂತ ನಾವು ಪಕ್ಷದ ಸಿದ್ಧಾಂತಕ್ಕೆ ಪಕ್ಷದ ನೀತಿ ನಿಮ್ಗೆ ವಿರುದ್ಧವಾಗಿ ಯಾರ ಜೊತೆ ನಿಮ್ದು ರಾಜಿ ಆಗಿಲ್ಲ, ಆಗೋದು ಇಲ್ಲ. ನಮ್ಮ ಪಕ್ಷದಲ್ಲಿ ಆ ಬೆಳವಣಿಗೆ ಆಗೋದು ನಾವು ಬಿಡೋದು ಇಲ್ಲ ಸರ್, ಇದು ಸ್ಪಷ್ಟ. JDS ಒಳ ಮೈತ್ರಿ ಮಾಡ್ಕೊಂತ ಇದೆ BJP ಜೊತೆ ಪರಮೇಶ್ ಅಂತಾರೆ, BJP ಒಳ ಮೈತ್ರಿ ಮಾಡ್ಕೊಂತಿದೆ ಕಾಂಗ್ರೆಸ್ ಅಲ್ಲಿ ಕುಮಾರಸ್ವಾಮಿ ಅಂತಾರೆ. ನಾ ಹೆಂಗ್ರಿ BJP ಅವ್ರ ಉತ್ತರ ಹೇಳೋದಕ್ಕೆ, ನೀವೇನಾದ್ರು ಗೊತ್ತಿದ್ರೆ ಹೇಳ್ಕೊಡ್ಬೇಕು ಹೇಳ್ತೀನಿ. ನಾವ್ ಯಾರ ಜೊತೆನು ಮೈತ್ರಿ ಮಾಡಿಲ್ಲ. ಸಾಂಪ್ರದಾಯಿಕವಾಗಿ 2 ಕ್ಯಾಂಡಿಡೇಟ್ ನಿಲ್ಸ್ಬೇಕಾಗಿದ್ದ 5 ಜಿಲ್ಲೆನಲ್ಲಿ ಯಾವತ್ತೂ ನಾವು ಯಾವ ಪಾರ್ಟಿಯನ್ನು ಇಬ್ಬರು ನಿಲ್ಸಿಲ್ಲ, 5 ಕ್ಯಾಂಡಿಡೇಟ್ ಮಾತ್ರ ಹಾಕಿದ್ದೀವಿ. 25ರಲ್ಲಿ 20 MLC ನಿಲ್ಸ್ಕೊಂಬಂದಿರೋದು ವಾಡಿಕೆ. ಆ ಜಿಲ್ಲೆಗಳಲ್ಲಿ 2 ಅಭ್ಯರ್ಥಿಗಳನ್ನ ಹಾಕಿ ಗೆಲ್ಲೋದು ನಮಗೆ ಕಷ್ಟ ಆಗ್ಬೋದು ಅಂತ ಒಂದೊಂದು ಹಾಕಿದ್ವಿ, ಬಿಟ್ಟರೆ ಬೇರೆ ಎಲ್ಲೂ ನಾವು ಯಾರ ಜೊತೆನೂ ಮೈತ್ರಿ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋ ಪ್ರಶ್ನೆ ಉದ್ಭವ ಆಗಲ್ಲ. ಅದರಲ್ಲೂ ನಿಮಗೆ ಗೊತ್ತ್ರಿ,
ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಬಿಜೆಪಿ ಸ್ಟ್ರಾಂಗ್ ಆಗಿರೋ ಜಿಲ್ಲೆ, 5 ಜನ ಎಂಎಲ್ಎ ಗೆದ್ದಿರೋ ಜಿಲ್ಲೆ ನಾವು, ಇಬ್ರು ಎಂಪಿಗಳನ್ನ ಇಟ್ಕೊಂಡ ಜಿಲ್ಲೆ ನಾವು. ನಾವ್ಯಾಕೆ ಇನ್ನೊಬ್ಬರ ಜೊತೆ ಒಡಂಬಡಿಕೆ ಮಾಡ್ಕೋಬೇಕಪ್ಪ? ಅವರೇನಾದ್ರು ನಮ್ಮ ಜೊತೆ ಮಾಡ್ಕೊಳ್ಳೋದು ಸೌಜನ್ಯ. ಇನ್ನುಳಿದ ಆರಲ್ಲಿ ಅವರು ಇಬ್ರು ಹಂಚ್ಕೊಂಡ್ರು ಕ್ಷೇತ್ರದಲ್ಲಿ. ನಮ್ಗಿದಕ್ಕಿಂತ ಶ್ರೇಷ್ಠ ಅವಮಾನ ಏನಾದ್ರು ಇರುತ್ತೆ? ಒಡಂಬಡೆ ಮಾಡ್ಕೊಂಡ್ರೆ ಹೆಚ್ಚಿನ ಎಂಎಲ್ಎಗಳಿದ್ದ ಜಿಲ್ಲೆ. ಪರಮೇಶ್ವರ್ ಅವರು ಇನ್ನೊಂದು ಆರೋಪ ಮಾಡಿದ್ದಾರೆ, ನಾವು ಯಾರಿಗೂ ಕೊಟ್ಟಿರೋದನ್ನ ವಾಪಸ್ ತಗೊಂಡಿಲ್ಲ, ಕೊಟ್ಟಿದ್ದನ್ನ ವಾಪಸ್ ತಗೊಂಡಿದ್ದಾರೆ ಅಂತ ಅಸೆಂಬ್ಲಿನಲ್ಲಿ ಸನ್ಮಾನ್ಯ ರೇವಣ್ಣ ಅವರು ಅಡ್ಜಮೆಂಟ್ ತಂದ ದಿವಸನೆ ನಾನು ಉತ್ತರ ಹೇಳಾಗಿದೆ. ಏನೇನು ಕೃತ್ಯನ ನೀವು ಮಾಡಿದ್ರಿ, ಯಾತಕ್ಕೆ ಅದನ್ನ ಸ್ಟಾಪ್ ಮಾಡಬೇಕಾದ ಸ್ಥಿತಿ ಸರ್ಕಾರಕ್ಕೆ ಬಂತು ಅಂತ ಪದೇ ಪದೇ ಆಚೆ ಕಡೆ ಚರ್ಚೆ ಮಾಡಕ್ ನಮ್ಗಿಲ್ಲ. ಪರಮೇಶ್ವರ್ ಇದ್ರಲ್ಲ ಮಾತಾಡ್ಬೋದಾಗಿತ್ತು, ಇದೆಲ್ಲ ಚರ್ಚೆ ಆಗಿ ಯಾವ್ದು ನಿಲ್ಸಿರು ಯಾವ್ದು ಮಾಡ ಪರಿಸ್ಥಿತಿ ಅಪ್ಪ. ಅವ್ರು ಏನಾದ್ರು ಕೊಟ್ಟೋಗ್ಬಿಟ್ರು ಗೌರ್ಮೆಂಟ್ ಹೋಗುತ್ತೆ ಅಂತ, ಫ್ಲಡ್ಸ್ ಆಯ್ತು, ಕೋವಿಡ್ ಆಯ್ತು, ಮತ್ತೊಂದಾಯ್ತು. ನಮ್ ಕೆಪಾಸಿಟಿ ಇಲ್ಲ ಅಂತ ನಾವು ಒಂದಷ್ಟು ವರ್ಕ್ ಸ್ಟಾಪ್ ಮಾಡ್ಬಿಟ್ರೆ ನಮ್ ಕೊರಟಗೆರೆ ಯಾಕೆ ಮಾಡಿರಿ, ಒಂದು ಒಳನಸಿಪುರ ಯಾಕೆ ಮಾಡಿರಿ, ಚರ್ಚೆ ಗುರ್ತು ಹೇಳಕ್ಕಾಗಲ್ಲ. ಎಲ್ಲಾ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಆ ಸ್ಥಿತಿನಲ್ಲಿ ಇದ್ದಾಗ ಸ್ಥಗಿತ ಆಗಿತ್ತು, ಒಪ್ಕೊಂಡಿದ್ದೆ ನಾವು ಅಸೆಂಬ್ಲಿ. ಅದನ್ನ ಪುನಶ್ಚೇತನ ಮಾಡಿ ಈಗ ಕೆಲಸ ಮಾಡ್ತಾ ಇದೀವಿ. ಅಂತ ತಗೋತೀವಿ, ಅವನು ತಗೋತೀವಿ ಅಂತ ಹೇಳಿದ್ ಬಿಟ್ರೆ ಇವ್ರ ಸ್ಥಿತಿಗಿಲ್ಲ ರೀ. 110 ಭವನ ಕೊಟ್ಟವ್ರೆ ಮಧುಗಿರಿಗೆ, ಚಿಕ್ಕನಾಯ್ಕನಾಡಿಗೆ 2 ಕೊಟ್ಟವ್ರೆ ಉತ್ತರ ಹೇಳ್ತಾರಲ್ಲಿ. ಪರಮೇಶ್ವರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ, ಬಂದ್ರೆ ತೆಗೆದುಕೊಡ್ತೀವಿ ಇಷ್ಟು ನಿಮಗೆ ಕೆಡಿಪಿನಲ್ಲಿ. ಇವ್ ಮಾಡೋ ನೋಡ್ತಿದಿರಲ್ಲ, ಮನ ಮರ್ಯಾದೆ ಇರೋರು ಮಾಡೋ ಕೆಲಸ ಅಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗೋದು. ನಾವು ಮಾಡಲ್ಲ, ನಾವು ಮಾಡಿಲ್ಲ, ಮಾಡೋದು ಇಲ್ಲ. ನಮ್ಗೆ ಇಡೀ ಜಿಲ್ಲೆ ಮುಖ್ಯ, ನಾವು ಇಡೀ ಜಿಲ್ಲೆ ನಮ್ದು ಭಾವಿಸಿದೀವಿ. ನಾವು ಈ ಜಿಲ್ಲೆ ಮಕ್ಕಳು, ಈ ಮಣ್ಣಿನ ಮಕ್ಕಳು, ಆ ಪಾಪ ಎಲ್ಲ ಮಾಡೋಕ್ಕಿಲ್ಲ. ಇವ್ರು ಏನು ಇಚ್ಛಾನುಸಾರ ಮಂಜೂರು ಮಾಡ್ಕೊಂಡಿದ್ರು ಸರ್ಕಾರ ಇದೆ ಅಂತ ಒಂದು ಅಡ್ಗೋಡೆ ಹಾಕಿದೀವಿ, ಒಂದು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದೀವಿ, ಎಲ್ಲಾ ಕಡೆನು ಸಮರ್ಪಕವಾಗಿ ಹಂಚಕ್ ಒಂದು ಸ್ಥಿತಿನ ನಿರ್ಮಾಣ ಮಾಡ್ತಿದ್ವಿ. ಬಿಟ್ರೆ ಇವ್ರು ಹಾಕೊಂಡು ಹೋಗಿದ್ನೆಲ್ಲ ನಾವು ತೀರ್ಮಾನ ಮಾಡಕ್ ಅವ್ರಾದ್ಮೇಲೆ ನಾವು ಸರ್ಕಾರ ಮಾಡ್ಬೋದು. ಮಾಡ್ತೀವಪ್ಪ, ನೀವು ಮಾಡಬಾರದು ಕ್ರಮಬದ್ಧವಾಗಿ ಮಾಡೋದನ್ನೆಲ್ಲ ಸ್ಟಾಪ್ ಮಾಡ್ಬೇಕಾಗಿರೋದಕ್ಕೆ ಸರ್ಕಾರದ್ದು ಮಾಡಿರ್ತೀವಿ. ಏನ ಹೇಳೋದು, ಕೊರಟಗೆರೆ ಒಂದೇ ತುಂಬಕೊತ್ತಿದ್ದೆ ನಾವು ಹೇಳಿ ಹಾಗಾದ್ರೆ ಕೊರಟಗೆರೆ ತಾಲೂಕಿಗೆ ಎಷ್ಟು ಮನೆ ಕೊಟ್ಟಿದ್ರು, ಭಕ್ತಗಿರ ಗುಬ್ಬಿ ತಾಲೂಕಿಗೆ ಎಷ್ಟು ಮನೆ ಕೊಟ್ಟಿದ್ರು, ಪರಮೇಶ್ವರ್ ಬಂದು ಹೇಳಿ ಹೇಳಿ. ನೀವು ಪ್ರಶ್ನೆ, ನೀನ್ ಮಂತ್ರಿ ಆಗಿ ನಾಚಿಕೆ ಆಗಲಿಲ್ವಾ ನಿಮ್ ಜನ್ಮಕ್ಕೆ? ಕೊರಟಗೆರೆಗೆ ಇಷ್ಟು ಮನೆ ಹಾಕೊಂಡಿದ್ಯಾ, ಭಕ್ತಗಿರೋ ಚಿಕ್ಕ ಗುಬ್ಬಿಗೆ ಎಷ್ಟಾಕಿದ್ಯಾ, ಭಕ್ತಗಿರೋ ತುಮಕೂರ್ಗೆ ಎಷ್ಟಾಕಿದ್ಯಾ ಸ್ವಲ್ಪ ಕೇಳ್ರಪ್ಪ. ನೀವು ನಾವು ಮಾಡೋದಿಲ್ಲ, ನಾವೀಗ ಅಮೃತ್ ಗ್ರಾಮ ಪಂಚಾಯತ್ ಎಲ್ಲರಿಗೂ 4 ಹೊಂದಿದ್ದೀವಿ, ಮತ್ತೆ ವಸತಿ ಅಮೃತ್ ಎಲ್ಲರಿಗೂ 5 ತಂದಿದ್ದೀವಿ, 50 ಸ್ತ್ರೀ ಶಕ್ತಿ ಸಂಘಗಳಿಗೆ ನಾವು 1 ಅನುದಾನ ಎಲ್ಲರಿಗೂ ಕೊಟ್ಟಿದ್ದೀವಿ. ನಾವು ಮಂತ್ರಿ ಇದ್ದೀವಿ, ನಮ್ಮ ಎಂಎಲ್ಎ ಇದ್ದಾರೆ ಅಂತ ನಾವೆಲ್ಲೂ ಮಾಡಕ್ ಹೋಗಿಲ್ಲ. ನಮಗೆ ಈ ಜಿಲ್ಲೆ ಎಲ್ಲಾ ಸೀಟು ಮುಂದೆ ಗೆಲ್ಲಬೇಕು ಅನ್ನೋ ಆಸೆ ಇದೆ, ಆಕಾಂಕ್ಷೆ ಇದೆ, ಎಲ್ಲಾ ಕ್ಷೇತ್ರಕ್ಕೂ ಕೆಲಸ ಮಾಡಿ. ಅನುಭವ ಯಾರಿಲ್ಲ ತಪ್ಪು. ಯಾವ ಅಂಶದಲ್ಲಿ ನಿಮಗೆ ಫೇವರ್ ಆಗ್ತದೆ ನಮ್ಗೆ? ನಾವು ಜಿಲ್ಲಾ ಅಭಿವೃದ್ಧಿನಲ್ಲಿ ನೋಡ್ರಿ, ನಾವು ಪಂಚಾಯತ್ಗೆ ವಿಷಯಕ್ಕೆ ಬಂದಾಗ ಸನ್ಮಾನ್ಯ ಮೋದಿ ಅವರು 15th ಫೈನಾನ್ಸ್ ಕಮಿಷನ್ ಹಣ ಏನು ರಾಜ್ಯ ಮತ್ತು ಜಿಲ್ಲಾ ಪಂಚಾಯತಿಂದ ಬಂದು ಪಂಚಾಯತಿಗೆ ತಲುಪಬೇಕು ಅಂತಿತ್ತು, ಅದನ್ನು ಡೈರೆಕ್ಟ್ ಆಗಿ ಇವತ್ತು ಇಷ್ಟು ಪರ್ಸೆಂಟೇಜ್ ಪಂಚಾಯತಿಗೆ ಹೋಗ್ಬೇಕಂತ ನೇರವಾಗಿ ಕೊಟ್ಟು ಪಂಚಾಯತ್ಗೆ ಸದೃಢ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಕೊಟ್ಟು ಇಡೀ ಗ್ರಾಮೀಣ ಪ್ರದೇಶದಾಗಿರೋ ಪ್ರತಿ ಮನೆಗೆ ನಲ್ಲಿ ನೀರು ಕೊಡಬೇಕು 2023 ಒಳಗೆ ಅಂತ ಕಾರ್ಯಕ್ರಮ ಕೊಟ್ಟು, ಈಗಾಗಲೇ ನಾವು ಹರ್ಘರ್ ಜಲ್ ಅಂತೇಳಿ ಎಲ್ಲೆಲ್ಲಿ ಟ್ಯಾಂಕ್ ಇದ್ದು ನಲ್ಲಿ ನೀರು ಕೊಡ್ಬೋದಾಗಿತ್ತು 90% ಕೊಟ್ಟಿದ್ವಿ. ಉಳಿದ ಊರಿಗೆ ಎಲ್ಲ ಊರಿಗೂ ಟ್ಯಾಂಕ್ ಕಟ್ಟಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರು ಕೊಡೋಕ್ಕೆ ಕೇಂದ್ರ ಸರ್ಕಾರ ನಮ್ಗನು ಮಾಡಿದೆ. ಸ್ವಚ್ಛ ಭಾರತ್ ಮಿಷನ್ ಒಳಗೆ ಏನೇ ಭಾಷಣ ಮಾಡಿದ್ರು ಯಾವ ಹಳ್ಳಿ ಕಸ ತೆಗೆಯುವ ವ್ಯವಸ್ಥೆ ಹಿಂದಿನ ಸರ್ಕಾರಗಳು ಮಾಡಿರ್ಲಿಲ್ಲ, ಸನ್ಮಾನ್ಯ ಮೋದಿ ಅವ್ರು ಮಾಡಿ ಎಲ್ಲಾ ಪಂಚಾಯತಿಗೂ ಒಂದು ವೆಹಿಕಲ್ ಕೊಟ್ಟು ಅಲ್ಲಿರೋ ಕಸನೆಲ್ಲ ತಗೊಂಡೋಗಿ ಒಂದ್ ಕಡೆ ಹಾಕಿ ಅದನ್ನೇನಾದ್ರೂ ಪ್ರೋಸೆಸ್ ಮಾಡಿ ಅದನ್ನ ಮಾರಾಟ ಮಾಡಿ ದುಡ್ಡು ತಗೊಳ್ಳೋ ಕೆಲಸ ಮಾಡಿದ್ದಾರೆ. ಮತ್ತೆ ನಾವೀಗ ಅಲೆಮಾರಿ ಜನಾಂಗಕ್ಕೆ ಇಡೀ ಜಿಲ್ಲೆನಲ್ಲಿ ಎಷ್ಟು ಮನೆ ಹಾಕ್ಬೇಕಾಗಿತ್ತು ಆ ಜನಾಂಗಕ್ಕೆ ಮನೆ ಸಿಕ್ಕಿಲ್ಲ, ಅವ್ರ ಜನರಲ್ ಕ್ಯಾಟಗರಿಗೆ ಬಂದಿದ್ರು, ಅವ್ರಿಗೆಲ್ಲ ಮನೆ ಕೊಡೋ ತೀರ್ಮಾನ ಸನ್ಮಾನ್ಯ ಸೋಮಣ್ಣ ಅವ್ರ ನಾಯಕತ್ವದಲ್ಲಿ ನಾವು ಮಾಡಿದ್ದೇವೆ. ತುಮಕೂರು ಜಿಲ್ಲೆಗೆ 12,000-13,000 ಮನೆಗಳನ್ನ ಮಂಜೂರು ಮಾಡಿದ್ದೇವೆ. ಇದಲ್ಲದೆ ನಾವು ಎಲ್ಲ ಊರು ಕುಡಿಯೋ ನೀರಿಗೆ ಆಲೋಚನೆ ಮಾಡಿ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ತಗೊಂಡು ಮಲ್ಟಿಮೀಡಿಯಾ ಡ್ರಿಂಕಿಂಗ್ ಸ್ಕೀಮಿಂದ ಟ್ಯಾಂಕ್ಗಳಿಗೆ ನೀರು ತುಂಬಿ
ಏನು ನಲ್ಲಿ ನೀರು ಕೊಡಬೇಕು ಅಂತಿದ್ದನ್ನ ಸರಳೀಕರಣ ಮಾಡಿ ಸಿಂಗಲ್ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಅಂತ ಮಾಡಿ ಅಲ್ಲಿರೋ ಕೆರೆಯಿಂದ ನೀರನ್ನ ಅಥವಾ ಅಲ್ಲಿರೋ ಬೋರ್ವೆಲ್ ನೀರನ್ನ ಶುದ್ಧೀಕರಿಸಿ ಪ್ರತಿ ಮನೆಗೆ ನಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ತಗೊಂಡಿರೋದು ನಾವು ಇವತ್ತು ಗ್ರಾಮ ಪಂಚಾಯತ್ಗೆ ಮೇಲಿರೋ ವಿಶ್ವಾಸ ನಮ್ಮ ದೃಢ ನಂಬಿಕೆ ಯಾರೇನಾದ್ರೂ ಹೇಳಿ ಮೂರನೇದು ಇವತ್ತು ಇಡೀ ಗ್ರಾಮ ಪಂಚಾಯತ್ನಲ್ಲಿ ಬಹುಶಃ ಯಡಿಯೂರಪ್ಪನವ್ರು ಬಂದ್ಮೇಲೆ ನಾವು ನೀವು ಯಾವ್ದಾರ ನಮ್ಮ ಜೊತೆ ಹಳ್ಳಿಗಳಿಗೆ ಬನ್ನಿ ಎಲ್ಲಿ ಹರಿಜನರು ಗಿರಿಜನರು ವಾಸ್ತ ಮಾಡ್ತಿದ್ದಾರೆ 90% ಆ ಭಾಗದಲ್ಲಿ ಇವತ್ತಾಗಲೇ ನಾವು ಕಾಂಕ್ರೀಟ್ ರೋಡು ಚರಂಡಿ ಮಾಡಿಕೊಟ್ಟಿದ್ದೀವಿ ಆ ಭಾಗದಲ್ಲಿ ನಮಗೆ ಬಹಳ ಒತ್ತು ಕೊಟ್ಟಿದೆ ಮತ್ತು ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಏನು ಡಿಕ್ಲೇರ್ ಮಾಡ್ಕೊಂಬಂತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನಮಗೆ ಇವತ್ತು ರಾಗಿ ಬೆಳೆಯಿಂದ ಹಿಡಿದು ತೆಂಗು ಬೆಳೆಯವರಿಗೆ ಅಡಿಕೆ ಬೆಳೆಯವರಿಗೆ ರೈತರೇನು ಡಿಸ್ಟ್ರೆಸ್ ಹೋಗಿ ನಾನು ಹೆಂಗಪ್ಪ ಬದುಕೋದು ಅನ್ನೋ ಸ್ಥಿತಿಲಿದ್ರು ಆ ಸ್ಥಿತಿನ ನಾವು ಮೇಲೆ ತಂದು ಇವತ್ತು ಮಾರುಕಟ್ಟೆಗಿಂತ ನನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ದಾಸ್ತಾನು ಕೊಡ್ತೀನಿ ಅನ್ನೋಷ್ಟು ಧಾರಣೆ ಕೊಟ್ಟು ನಾವು ಮಾಡಿರೋ ಕಾರ್ಯ ನಮ್ಮ ಬೆನ್ನೆಲುಬಾಗಿ ನಿಂತಿದೆ 5,000-6,000 ಕೊಬ್ಬರಿ ಹೋಗಿದ್ರೆ ಅದಕ್ಕಿಂತ ದೊಡ್ಡ ತಪ್ಪಿಲ್ಲ ಒಂದೇ ಒಂದು ಮಾತು ನೀವು ಕನ್ವಿನ್ಸ್ ಆಗ್ರಿ ಪ್ರಶ್ನೆ ನಾವಿವತ್ತು ಎ ಪಿ ಎಂ ಸಿ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದಿದ್ದೇನು ಒಬ್ಬ ರೈತಪ್ಪ ಅವ್ನಿಗೆ ಇಷ್ಟ ಬಂದ್ರೆ ಒಳಗೆ ಮಾತಾನೆ ಇಷ್ಟ ಬರದಿದ್ರೆ ಆಚೆ ಮಾಡ್ತಾನೆ ಅಂತ ಯಾತಕ್ಕೆ ಇಷ್ಟು ಹೋರಾಟ ಆಯ್ತು ಅದಕ್ಕೆ ಯಾಕೆ ಮಾಡ್ಬೇಕು ಪ್ರೈಸ್ ಕಂಟ್ರೋಲ್ ಯಾಕೆ ಮಾಡ್ಬೇಕು ನಾನು ರೈತ ಪ್ರಶ್ನೆ ಕೇಳ್ತಿ ವೈಡ್ಯೂ ಕಂಟ್ರೋಲ್ ಹೊಂದಿದ್ದೀವಿ ಪ್ರೈಸಸ್ ಆಫ್ ಅಗ್ರಿಕಲ್ಚರ್ ಕಮ್ಯುನಿಟಿ ನೀವು ಹೇಳದೆ ಕೇಳಕ್ ನಾವು ರೈತರು ಬದುಕಿದ್ವಿ ಈ ರಾಜ್ಯದಾಗ ನಮ್ಮನ್ನ ಮಾತ್ರ ಕಂಟ್ರೋಲ್ ಮಾಡೋದು ನಮ್ಮನ್ನ ಮಾಡ್ರಿ ಬಟ್ಟೆ ಡೌನ್ ಕಂಟ್ರೋಲ್ ಮಾಡಿ ಶೂ ಡೌನ್ ಕಂಟ್ರೋಲ್ ಮಾಡಿ ಸಿಮೆಂಟ್ ಡೌನ್ ಕಂಟ್ರೋಲ್ ಮಾಡಿ ದೆನ್ ಕಂಟ್ರೋಲ್ ಎವರಿ ಕಮಾಡಿಟಿ ಚೇಂಜಸ್ ಆಫ್ ದಿಸ್ ನೇಷನ್ ಬರೀ ಅಗ್ರಿಕಲ್ಚರ್ ವಿಷಯಕ್ಕೆ ಬಂದ್ರೆ ನೀವು ನೆಮ್ಮದಿಯಾಗಿ ಬದುಕಬೇಕು ಅಂತ 4 ಜನ 90-80% ಜನನ ಕಂಟ್ರೋಲ್ ಅಲ್ಲಿ ಇಟ್ಕೋತೀರಾ ಯಾಕೆ ನಾನು ಕೇಳ್ತೀನಿ ವೈ ಡು ಯು ವಾಂಟ್ ಟು ಕಂಟ್ರೋಲ್ ದಿ ಪ್ರಾಡಕ್ಟ್ಸ್ ಪ್ರೈಸಸ್ ಆಫ್ ಅಗ್ರಿಕಲ್ಚರ್ ಡೋಂಟ್ ಥಿಂಕ್ ನೆಗೆಟಿವ್ ಇಟ್ಸ್ ನೆಗೆಟಿವ್ ಅಗ್ರಿಕಲ್ಚರ್ ರೆಗ್ಯುಲೇಟೆಡ್ ಮಾರ್ಕೆಟ್ ಅನ್ನೋ ಪದ ಬಳಸಿರೋದು ಓನ್ಲಿ ಫಾರ್ ಅಗ್ರಿಕಲ್ಚರಲ್ ಕಮಾಡಿಟಿ ನಾಟ್ ಟು ಎನಿ ಅದರ್ ಕಮಾಡಿಟಿ ಯಾಕೆ ಮಾಡ್ತೀವಿ ದೇಶ ಕೆಲಸ ದ್ರೋಹ ಅವತ್ತು ದೇಶ ಮಾಡೋನು ಝೋನ್ ಮಾಡಿ ಅವತ್ತು ದೇಶ ಮಾಡಿ ನಡೆಸ್ತವರು ಆ ಕಡೆ ಈ ಕಡೆ ಅಗ್ರಿಕಲ್ಚರ್ ಕಮಾಡಿಟಿ ಮುಮ್ಮಾಡಬಾರ್ದು ಅಂತ ನಮ್ಮನ್ನು ಕೊಂಡಿದ್ದು ದ್ರೋಹ ರೀ ಅದು ನೀವು ಎಲ್ಲಾ ವಸ್ತುನು ನೀವು ಸಗಟೆ ಮಾಡಬಹುದು ನಾನು ಮಾಡಂಗಿಲ್ಲ ನಾನು ಬೆಳೆದಿದ್ದು ಭತ್ತ ಮಾಡಂಗಿಲ್ಲ ರಾಗಿ ಮಾಡಂಗಿಲ್ಲ ಕೊಳ್ಳಿದ್ದು ಮನೆಗೆ ಇರ್ತಾನೆ ಬಿಡ್ರಿ ಅದಕ್ಕೆ ಏನ್ ಮಾಡಕ್ಕಾಗತ್ತೆ ನನಗೆ ಕೊಡಕ್ಕಾಗಲ್ಲ ಅಂತ ಬಟ್ಟೆ ರೇಟ್ ಕೆಲಸ ಮಾಡಿ ಕಡಿಮೆ ಮಾಡಿಸ್ತಾರೆ ಒಂದೇ ಒಂದು ಕಾನ್ಸೆಪ್ಟ್ ಅಗ್ರಿಕಲ್ಚರಲ್ ಕಮಾಡಿಟಿನ ಕಂಟ್ರೋಲ್ ಮಾಡಬೇಕು ಅನ್ನೋದು ದುಸ್ಸಾಹಸ ಏನಿದೆ ಇದು ಬಹಳ ಸಿಂಗೆ ನಡೆಯಂಗಿಲ್ಲ ಎತ್ ಕಟ್ ಮಾಡೋ ಸ್ಟ್ರೈಕ್ಗಳು ಜನನು ಅಷ್ಟೊಂದು ದಟ್ಟರಾಗಿಲ್ಲ ಅಲ್ಲಿ ಬದುಕಿರೋರು ಬದುಕಂತಿದೀವಿ ಇವತ್ತು ನಂದೊಂದೇ ಪ್ರಶ್ನೆ ಬ ನೀನ್ ಮಾಡೋದನ್ನ ನೀನ್ ಮಾರ್ಬೋದು ನಾನ್ ಬೆಳೆಯೋದನ್ನ ನಾನು ಯಾಕೆ ಮಾರಬಾರ್ದು ನೀವ್ ಯಾಕೆ ನನಗೆ ಕಂಟ್ರೋಲ್ ಆಗ್ತಿದ್ರಿ ಅನ್ನೋದಷ್ಟೇ ನನ್ನ ಪ್ರಶ್ನೆ ನಾವು ಗೆಲ್ತೀವಿ ನಿಮ್ಗೆಲ್ಲ ಒಂದನೇ ಯಾರು ಚರ್ಚೆ ಮಾಡೋಣ ಎಂಎಲ್ಸಿ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ ನನಗೆ ಬುದ್ಧಿ ಹೇಳೋವರೆಗೂ ಅಧಿಕಾರ ಶಿವಣ್ಣಂಗ್ ಇದೆ ಅಧಿಕಾರವೂ ಶಿವಣ್ಣಂಗಿದೆ ನಾವು ಇಲ್ಲರಿ ನಾವು ತಪ್ತಾ ಇರೋದಾಗ ಶಿವಣ್ಣ ನಮ್ಮನ್ನು ಎಚ್ಚರಿಸಿದ್ರೆ ನಾವು ತಿಳ್ಕೊಳ್ತೀವಿ ಅದು ನಮಸ್ಕಾರ ಮಾಡಿ ನಿಮಗೆಲ್ಲ ವಂದನೆಗಳನ್ನು ಅರ್ಪಿಸಿ ನಾನು ಒಂದ್ ಮಾತು ಫ್ರಾಂಕ್ ಆಗಿ ಹೇಳ್ತೀನಿ ಅವ್ರಿದ್ದ ಜಾಗನ ತೋಪಲ್ಲಿದ್ರು ಹೇಗಾದ್ರು ಮಾಡ್ಕೊಡಿಸ್ತಿದ್ರಪ್ಪ ಟೈಮ್ ಕೊಡ್ತೀನಿ ಬಿಲ್ದೆ ಡಿ ಸಿ ಎಗಲತ್ತಿ ಅಲ್ಲೆಲ್ಲ ಹೋಗ್ಬಿಟ್ಟು ಅಕ್ಕಿ ನಿಮ್ಗೆ ಗೊತ್ತಲ್ಲ ಕೇಜ್ಗೆ ಹಳ್ಳಿ ಪಾಳಿ ತಗೊಂಡು ಸೈಟ್ ತಗೊಂಡ್ಬಿಟ್ಟು ನಾವೀಗ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನ ಮಾಡ್ಬೇಕಂತ ಹೊರತ್ರ ಇಲ್ಲೇನೆ ನಮಗೆ ಮಾಡ್ಕೊಡಿ ನಾವು ಕುಡ್ತೋಬೇಕೇ ಇರ್ತೀವಿ ಅಂತಾರೆ ನಾವೇನ್ ಮಾಡೋಣ ರೀ ಹೇಳ್ದಲ್ಲ ಇವಾಗ ಪತ್ರ ತಗೋಬೇಡಿ ಹೊಸ ಜಾಗ ಪತ್ರ ಕೊಟ್ರೆ ಇದು ಕುಲ್ಲ ಮಾಡ್ಬೇಕಾಗತ್ತೆ ಅಂತ ಅವ್ರು ಕುಲ್ಲ ಮಾಡಲ್ಲ ತಗ್ಗು ಜೋಗು ಅಲ್ಲಿ ಇರ್ಬೇಡಿ ಅಂತ ಎಷ್ಟು ಸೂಚನೆ ಕೊಟ್ಟರು ಕೊಡಲ್ಲ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಅವ್ರಿಗೆ ಪ್ರಜೆ ಇರ್ಬೇಕು ನಿಮ್ದು ಪಬ್ಲಿಸಿಟಿ ಓದ್ಸಕ್ ಆಗಲ್ಲ ಯಾಕೆಂದ್ರೆ ಬೇರೆ ಜಾಗ ಕೊಟ್ಬಿಟ್ಟಿದೀವಿ ಆ ಜಾಗ